ನಮಸ್ಕಾರ ವೀಕ್ಷಕರೇ ನಾಡಿನ ಸಂಸ್ಥೆ ವೀಕ್ಷಕರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸ್ವಾತಂತ್ರ್ಯ ದಿನಾಚರಣೆ ಅಮೃತ ಮಹೋತ್ಸವದಲ್ಲಿ ನಾವಿದ್ದೇವೆ ಜೊತೆಗೆ ನಾಗರಿಕರಾಗಿ ಸ್ವತಂತ್ರ ದಿನವನ್ನ ಆಚರಿಸ್ತಾ ಇರ್ತೀವಿ ಹಲವಾರು ಸಂಘ ಸಂಘಟನೆಗಳು ಸಂಸ್ಥೆಗಳು ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ತಾ ಇರ್ತಾರೆ ಅದರ ಜೊತೆ ಜೊತಿನಲ್ಲಿ ಪರಿಸರ ಅನ್ನುವಂಥದ್ದು ಸೊ ನಾವು ಮನುಷ್ಯರಾಗಿ ಬಹಳಷ್ಟು ಕಾಳಜಿಯನ್ನ ಕೊಡಬೇಕಾಗಿರೋದು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ಯಾಕೆ ಈ ವಿಷಯನೆಲ್ಲ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಇವತ್ತಿನ ಅತಿಥಿ ನಮ್ಮ ಜೊತೆ ವಿಶೇಷವಾಗಿರುವಂತಹ ವ್ಯಕ್ತಿ ಸಾಮಾಜಿಕ ಕಳಕಳಿಯನ್ನ ಕೂಡ ಹೊಂದಿದ್ದಾರೆ ಪರಿಸರದ ಸಂರಕ್ಷಣೆ ಬಗ್ಗೆ ಕೂಡ ಹಿತಾಸಕ್ತಿಯನ್ನ ಹೊಂದಿರುವಂಥವ್ರು ನಮ್ಮ ಜೊತೆ ಇದ್ದಾರೆ ಜೊತೆಗೆ ಸ್ಫೂರ್ತಿ ಡೆವಲಪರ್ಸ್ನ ಮಾಲೀಕರು ಕೂಡ ಹೌದು ಹೌದು ವೀಕ್ಷಕರೇ ಎಸ್ ಪಿ ಚಿದಾನಂದ್ ಅವರು ರಾಷ್ಟ್ರೀಯ ಮಾನವ ಮತ್ತು ಪರಿಸರ ಸಂರಕ್ಷಣಾ ಪಡೆಯ ಗೌರವಾಧ್ಯಕ್ಷರು ಇವತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿದ್ದಾರೆ ಸೊ ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆ ಹೇಗೆ ಸಂಭ್ರಮವನ್ನ ಹೆಚ್ಚುಗೊಳಿಸಿದೆ ಜೊತೆಗೆ ಯಾವ ರೀತಿ ಆಚರಣೆ ನಡೀತಾ ಇದೆ ಏನೆಲ್ಲ ಕಾರ್ಯಕ್ರಮಗಳಿದೆ ಯಾರೆಲ್ಲ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಎಲ್ಲದರ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತೀವಿ ಮೊದಲನೇದಾಗಿ ನಾನು ಅವರನ್ನ ಕಾರ್ಯಕ್ರಮಕ್ಕೆ ಬರ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸರ್ ತಮಗೆ ಧನ್ಯವಾದ ಮೇಡಮ್ ಮೊದಲನೇದಾಗಿ ಅಮೋಕ್ ಟಿವಿಯ ಪ್ರೇಕ್ಷಕರಿಗೆ ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರೋದು ಬಹಳ ಸಂತೋಷ ಅಂತ ನಾನು ಭಾವಿಸ್ತೀನಿ ಸರ್ ಇದು ನಮ್ಗೂ ಅಷ್ಟೇ ಖುಷಿ ತಂದಿದೆ ಯಾಕಂತಂದ್ರೆ ಮಾನವನಾಗ್ ಹುಟ್ಟಿದ್ಮೇಲೆ ನಾವು ನಾಲ್ಕು ಜನಕ್ಕೆ ಒಳ್ಳೇದಾಗೋ ರೀತಿ ಬದುಕಬೇಕಾಗತ್ತೆ ನೀವು ಅಷ್ಟೇ ಅಲ್ಲದೆ ಸಾಮಾಜಿಕ ಕಳಕಳಿಯನ್ನ ಮತ್ತು ಸಮಾಜ ಸೇವೆಗಳನ್ನ ಕೂಡ ಮಾಡ್ಕೊಂಡು ಬರ್ತಾ ಇದೀರ ಸೊ ಅದರಲ್ಲಿ ಪ್ರಮುಖವಾಗಿ ಅಮೃತ ಮಹೋತ್ಸವ ಈ ಸರ್ತಿ ಇರೋಂತದ್ದು ಸೊ ದೇಶದಾದ್ಯಂತ ವಿಭಿನ್ನ ವಿಶೇಷಗಳೊಂದಿಗೆ ಆಚರಣೆ ನಡೀತಾ ಇದೆ ಸೊ ನೀವು ತುಮಕೂರಿನಲ್ಲಿ ಯಾವ ರೀತಿ ಆಚರಿಸ್ತಾ ಇದ್ದೀರಾ ಮೊದಲನೇದಾಗಿ ನಾನು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ತು ಒಂದರಲ್ಲಿ ಇದು ರಾಷ್ಟ್ರೀಯ ಜಾಗೃತಿ ವೇದಿಕೆ ಅಂತ ಅಂದ್ಬಿಟ್ಟು ರಾಷ್ಟ್ರ ಮಟ್ಟಕ್ಕೆ ಮಾಡಿದ್ದಾರೆ ಅದರಲ್ಲೂ ಕೂಡ ನಾವು ಕರ್ನಾಟಕದಿಂದ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೇನೆ ಈ ಒಂದು ಹಂತದಲ್ಲಿ ಪ್ರತಿಯೊ ದೇಶಭಕ್ತಿ ಗೀತೆ ಮತ್ತೆ ನಮ್ಮ ಒಂದು ಧ್ವಜದ ಏನು ನಮ್ಮ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡಬೇಕು ಅನ್ನೋ ಒಂದು ಒಂದು ಪ್ರಚಾರದ ಕಾರ್ಯಕ್ರಮದಲ್ಲಿ ನಾವು ನಡ್ಕೊಂಡ ಬಂದಂತಹ ಸಮಯದಲ್ಲಿ ಈ ಒಂದು ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವ ಆಚರಿಸುವ ಒಂದು ಒಂದು ಶುಭ ಸಂದರ್ಭ ನಮಗೆ ಒದಗಿರೋದು ನಮ್ಮ ಪೂರ್ವ ಜನ್ಮದ ಪುಣ್ಯ ಅಂತ ಭಾವಿಸ್ತೀನಿ ಇದಕ್ಕೂ ಕೂಡ ಕಾರಣ ಏನಂದ್ರೆ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಇದು ಇರೆಸ್ಪೆಕ್ಟಿವ್ ಆಫ್ ಆಲ್ ಕಮ್ಯುನಿಟಿ ಮತ್ತು ಎಲ್ಲ ಒಂದು ಧರ್ಮಗಳು ಸೇರಿ ನಾವು ಬಾಳ್ತಾ ಇರತಕ್ಕಂಥದ್ದು ಭಾರತದಲ್ಲಿ ಮಾತ್ರ ಭಾರತೀಯನೇ ಎಲ್ಲರೂ ಗೌರವಿಸುವ ಕೆಲಸ ಆಗಿದೆ ಅದರಲ್ಲೂ ಕೂಡ ಏನು ರಾಷ್ಟ್ರ ಧ್ವಜಕ್ಕೆ ಆಗಲಿ ನಾವು ಗೌರವಿಸುವಂಥದ್ದು ಮತ್ತು ರಾಷ್ಟ್ರ ಪ್ರೇಮವನ್ನು ಹೆಚ್ಚು ಮಾಡಿಕೊಂಡು ಹೋಗುವಂಥ ಕೆಲಸ ನಾವು ಮಾಡಬೇಕಾಗಿದೆ ಅದರ ಜವಾಬ್ದಾರಿಯನ್ನು ಹೊಣೆಯನ್ನು ಕೊಟ್ಟಿದ್ದಾರೆ ನನಗೆ ಹೃದಯಪೂರ್ವಕವಾಗಿ ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಇದ್ದೀವಿ ಮತ್ತು ಸಂಘಟನೆ ಕೂಡ ಮಾಡ್ತಾಯಿದ್ದೀವಿ ಇದ್ದೀವಿ ಓಕೆ ಸರ್ ಸೊ ರಾಷ್ಟ್ರೀಯ ಮಾನವ ಪರಿಸರ ಮತ್ತು ಸಂರಕ್ಷಣಾ ಕಡೆ ಅಂತ ಇಲ್ಲಿಂದ ಕಾರ್ಯಕ್ರಮಗಳು ವಿಭಿನ್ನವಾಗಿ ಜೊತೆಗೆ ಈ ಸರ್ತಿ ಅಮೃತ ಮಹೋತ್ಸವದ ಕಾರ್ಯಕ್ರಮಗಳು ಮಾನವ ಸಂರಕ್ಷಣಾ ಪಡೆ ಎರಡು ತಿಂಗಳಿಂದ ಇದು ನಾವು ಪ್ರಾರಂಭ ಮಾಡಿದ್ವಿ ಮೊದಲನೆಯ ನಮಗೆ ಒಂದು ಸಿಕ್ಕದಂತ ಒಂದು ಸೌಭಾಗ್ಯ ಅಂತ ಹೇಳ್ತಿದ್ದೀನಿ ಈ ಒಂದು ಕಾರ್ಯಕ್ರಮ ಅಮೃತ ಮಹೋತ್ಸವದ್ದು ಏನು ದೇಶಭಕ್ತಿ ಗೀತೆ ಹಾಡ್ಸೋದು ಮತ್ತೆ ನಾಡಗೀತೆಗಳನ್ನ ಹಾಡ್ಸೋದು ಮತ್ತೆ ಈ ಒಂದು ದೇಶಕ್ಕಾಗಿ ಕಾಲ್ನಡಿಗೆ ವಕತಾನ್ ಕಾರ್ಯಕ್ರಮ ಮತ್ತು ಸಮಾರೋಪ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಪಾಲರು ಕೂಡ ಬರ್ತಾ ಇರೋದು ಇದೆಲ್ಲ ನಮಗೆ ಒಂದು ಒಳ್ಳೆಯ ಸಂತೋಷ ಮತ್ತೆ ಜಾಗೃತಿಯನ್ನ ಮೂಡಿಸುವಂತ ಕೆಲಸ ನಮ್ದಾಗಿದೆ ಅಮೃತ ಮಹೋತ್ಸವದ ಖುಷಿಯಲ್ಲಿ ವಾಕತನ ಇದರ ಉದ್ದೇಶ ಏನು ಮತ್ತು ಏನನ್ನ ಸಾರ ಹೊರಟಿದ್ದೀರಾ ಈ ವಾಕತನ ಮುಖಾಂತರ ಮೊದಲನೇದಾಗಿ ಯುವ ಪೀಳಿಗೆಯಲ್ಲಿ ರಾಷ್ಟ್ರ ಪ್ರೇಮವನ್ನ ಒಂದು ರಾಷ್ಟ್ರ ಪ್ರೇಮವನ್ನ ಉಂಟು ಮಾಡುವುದೇ ನಮ್ಗೆ ಈ ಒಂದು ನಮ್ಮ ಒಂದು ಪಡೆಯ ಉದ್ದೇಶ ಕಾರಣ ಏನಂದ್ರೆ ನಮಗ ಈಗಾಗಲೇ ಸಿಕ್ಕಿ ಎಪ್ಪತ್ತೈದು ವರ್ಷ ಆಯಿತು ಎಷ್ಟೋ ಜನದ ಒಂದು ಈಗಿನ ಒತ್ತಡದ ಜೀವನದಲ್ಲಿ ನಮಗೆ ಸ್ವತಂತ್ರ ಯಾಕೆ ಬಂತು ಅಂತ ಬರೀ ಪುಸ್ತಕದಲ್ಲಿ ಮಾತ್ರ ಇರ್ತದೆ ಆ ಒಂದು ಪರಿಕಲ್ಪನೆಯನ್ನು ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ನಮಗೆ ಏನೆಲ್ಲ ದೇಶ ಕೊಟ್ಟಿದೆ ಆ ದೇಶಕ್ಕೆ ನಾವು ಏನೆಲ್ಲ ನಾವು ನಮ್ಮ ಕೊಡುಗೆಯಾಗಿ ಕೊಡಬೇಕು ಅನ್ನೋ ಒಂದು ಒಂದು ಜಾಗೃತಿ ಮೂಡಿಸೋ ಉದ್ದೇಶಕ್ಕೋಸ್ಕರನೇ ಮತ್ತು ಎಲ್ಲ ಧರ್ಮದವರಾಗಲಿ ಮತ್ತು ಎಲ್ಲರೂ ಕೂಡ ಭಾರತೀಯನ ಒಂದೇ ಒಂದು ಅಳತೆ ಕೋಲನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಮಾಡಿ ಜಾಗೃತಿ ಮೂಡಿಸುವಂಥ ಒಂದು ಏಕೈಕ ಕಾರಣ ಆಗಿದೆ ಸರ್ ಇನ್ನು ನಮ್ಮ ಹಿರಿಯರು ಮಾಡಿದಂತಹ ತ್ಯಾಗ ಬಲಿದಾನಗಳ ಬಗ್ಗೆ ಮಾತನಾಡೋದಾಯ್ತು ಅಂದ್ರೆ ಅವತ್ತಿನ ದಿವಸ ಅವ್ರ ಅಷ್ಟೆಲ್ಲ ಕಷ್ಟಪಟ್ಟು ತಂದ್ಕೊಟ್ಟಿರುವಂತಹ ಸ್ವತಂತ್ರವನ್ನ ನಾವ್ ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಇವತ್ತಿನ ದಿವಸ ಹೇಗೆ ಉಳಿಸ್ಕೊಳ್ಬೇಕು ಸ್ವತಂತ್ರ ದಿನವನ್ನ ಅಂತ ತುಂಬಾ ಉನ್ನತವಾದಂಥ ಒಂದು ಪ್ರಶ್ನೆ ಕೇಳಿದಿರಿ ಕಾರಣ ಏನಂದ್ರೆ ಏನಾಗಿದೆ ಅಂದ್ರೆ ನಮಗೆ ಒಂದು ನಮ್ಮ ಭಾಗ್ಯ ಅಂದ್ರೆ ನಮ್ಮ ಇತ್ತೀಚಿನ ನಮ್ಮ ರಾಷ್ಟ್ರ ನಾಯಕರಾದ ನಮ್ಮ ನರೇಂದ್ರ ಮೋದಿಜಿ ಮಹಾನ್ ಮೇರು ಪ್ರಧಾನ ಮಂತ್ರಿ ಆಗಿರೋದು ನಮ್ಮಗಳ ಸೌಭಾಗ್ಯ ಇಂತಹ ಒಂದು ದೇಶ ಭಕ್ತಿಯನ್ನು ಯಾವ ರೀತಿ ತರಬೇಕು ಅಂತಂದ್ರೆ ಏನು ಎಪ್ಪತ್ತೈದು ವರ್ಷ ಅಂಚಿನಲ್ಲಿ ನಮಗೆ ಕಳೆದ ಆಹ್ ಹತ್ತು ವರ್ಷಗಳಿಂದ ನಮ್ಗೆ ಯಾವ ರೀತಿ ನಾವು ದೇಶಕ್ಕೆ ನಮ್ಗೆ ಪ್ರತಿಯೊಬ್ಬರಿಗೂ ಒಂದು ಅವೇರ್ನೆಸ್ ಬಂತು ಇದಾದ ನಂತರ ಈಗ ನೋಡಿ ಅಕ್ಕಪಕ್ಕದ ದೇಶಗಳನ್ನ ನೀವು ತಗೊಂಡಾಗ ನಮಗೆ ಅಫ್ಘಾನಿಸ್ತಾನ್ ಆಗಿರ್ಬೋದು ಶ್ರೀಲಂಕಾ ಆಗಿರ್ಬೋದು ಮತ್ತು ಬೇರೆ ದೇಶಗಳೆಲ್ಲ ಆಗಿರ್ಬೋದು ನಾಯಕತ್ವನ ಕೊರತೆಯಾಗಿ ದೇಶದಲ್ಲಿ ಆಜಾರಿತ ಕತೆ ಕಾಣ್ತಾ ಇದೆ ನಾವು ಒಳ್ಳೆಯ ನಾಯಕತ್ವನ ನಾವು ನಮಗೆ ಸಿಕ್ಕಿರೋದೇ ನಮ್ಮ ಪುಣ್ಯ ಇದರೊಂದಿಗೆ ನಾವು ಈ ಒಂದು ದೇಶ ಪ್ರೇಮವನ್ನು ನಾವು ಏನು ರಾಷ್ಟ್ರಧ್ವಜಕ್ಕೆ ಗೌರವ ಕೊಡಿಸೋದಾಗಿರ್ಬೋದು ರಾಷ್ಟ್ರಗೀತೆಗೆ ನಾವು ಗೌರವವನ್ನು ಕೊಡುವಂತಹ ಕಾರ್ಯಕ್ರಮ ಆಗಿರ್ಬೋದು ಇದರ ಜೊತೆಗೆ ನಾವು ಯುವ ಜನತೆಗೆ ನಾನು ನಿಮ್ಮ ಒಂದು ಕೋರ್ಕೊಳ್ಳೋದೇನೆಂದರೆ ನಾವು ದೇಶಕ್ಕಾಗಿ ಏನಾದರೂ ಒಂದು ಪ್ರಗತಿ ಪಥದಲ್ಲಿ ಮಾಡಬೇಕು ಏನನ್ನು ಮಾಡಬೇಕು ಯಾವ ರೀತಿ ನಮಗೆ ನಾವು ಹುಟ್ಟಿದಂಥ ಟೈಮ್ ನಮ್ಮ ಹೆಸರನ್ನು ನಮ್ಮ ತಂದೆ ಮತ್ತೆ ಊರಿನ ಹೆಸರು ನಮ್ಮ ಪಕ್ಕದಲ್ಲಿ ಇರುತ್ತೆ ನಮ್ಮ ಮುಂದೆ ನಮಗೆ ಖಾಲಿ ಇರ್ತದೆ ಆ ಒಂದು ನಿಟ್ಟಿನಲ್ಲಿ ಏನಾದರೂ ಅಲ್ಲಿ ನಾಲ್ಕು ಜನ ನೀವು ಲೇಬರ್ಸ್ ಇಟ್ಕೊಂಡು ನೀವು ಒಂದು ಇಂಡಸ್ಟ್ರಿ ಮಾಡಿದ್ರು ಅದು ದೇಶಕ್ಕೆ ಪ್ರಗತಿ ಆಗಿರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ವಿಷಯಗಳಿದಾವೆ ದೇಶಕ್ಕೆ ಕೊಡುವಂಥ ಕೊಡುಗೆ ಒಳ್ಳೆ ಅಡ್ವೊಕೇಟ್ ಆಗಿರ್ಬೋದು ಒಳ್ಳೆ ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಸಾಕಷ್ಟು ವ್ಯವಸ್ಥೆಗಳಿದಾವೆ ಅವೆಲ್ಲ ತುಂಬುವಂಥ ಮನನೀಯ ಗುಣಗಳನ್ನ ಉಳಿಸ್ಕೊಳ್ಳುವಂಥದ್ದು ಯುವಕರ ಮಾಡಿದಾಗ ಕೂಡ ನಮ್ಮ ದೇಶವನ್ನು ಪ್ರಗತಿಪರ ನಮ್ಮ ದೇಶದಲ್ಲೇ ಕೈಗಾರಿಕೆಗಳನ್ನು ಹೆಚ್ಚು ಹೆಚ್ಚು ಮಾಡಿ ಕೈಗಾರಿಕೆಗಳನ್ನು ನಾವು ಇಲ್ಲಿ ಪ್ರಾರಂಭ ಮಾಡಿದಾಗ ನಮ್ಮ ದೇಶದ ಪ್ರಗತಿ ನಮ್ಮ ಜಿ ಡಿ ಪಿ ಕೂಡ ವೃದ್ಧಿ ಆಗ್ತದೆ ಇದನ್ನು ನಾವು ಎಪ್ಪತ್ತೈದು ವರ್ಷ ನಾವು ಆಚರಣೆ ಮಾಡಿದ್ರ ಬಗ್ಗೆ ಅಲ್ಲ ನಾವು ಮುಂದಿನ ದಿನಗಳಲ್ಲಿ ಇದನ್ನು ಸಂಪೂರ್ಣವಾಗಿ ದೇಶದ ಪ್ರಗತಿಗೆ ಯಾಕೆ ಅಂತಂದರೆ ಎಪ್ಪತ್ತೈದರಿಂದ ತೊಂಬತ್ತೊಂಬತ್ತು ವರ್ಷದ ಶತಮಾನೋತ್ಸವ ಆಚರಣೆವರೆಗೂ ಅಮೃತ ಮಹೋತ್ಸವದಲ್ಲಿ ನಾನು ಏನಾದರೂ ಒಂದು ಪ್ರತಿಜ್ಞೆ ಮಾಡಿದ್ದೆ ಈ ಪ್ರತಿಜ್ಞತೆ ಪ್ರತಿಜ್ಞೆಯಲ್ಲಿ ನಾನು ದೇಶಕ್ಕಾಗಿ ಏನಾದರೂ ಮಾಡಲೇಬೇಕು ಅನ್ನೋ ಒಂದು ಹಂಬಲ ಪ್ರತಿ ಕಾಳಜಿ ಬರಬೇಕು ಆಗ ಮಾತ್ರ ನಾವು ಈ ಒಂದು ಕಾರ್ಯಕ್ರಮ ನಮಗೆ ಒಂದು ಯಶಸ್ಸನ್ನ ಕಾಣ್ತೀವಿ ಮತ್ತೆ ಈ ಕಾರ್ಯಕ್ರಮ ಮಾಡಿದ್ದು ಅರ್ಥಪೂರ್ಣವಾಗಿರುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸೊ ಯುವ ಜನತೆ ಹೇಗೆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಬೇಕಾಗುತ್ತೆ ದೇಶಕ್ಕೆ ನಾವೇನಾದರೂ ಕೊಡುಗೆ ಕೊಡೋದು ಅಂದ್ರೆ ಬಹಳ ಸಿಂಪಲ್ ನಮ್ಮ ಜೊತೆಗೆ ನಾಲ್ಕು ಜನ ನ ಜೊತೆ ಬೆಳೆಸಿ ದೇಶಕ್ಕೆ ಕೊಡುಗೆ ಅಂತ ತಿಳ್ಸಿದ್ರೆ ಇನ್ನು ಯುವ ಜನತೆಯನ್ನು ಕೂಡ ಒಳಪಟ್ಟಂತೆ ಒಂದು ವಾಕತಾನ ಆಯೋಜಿಸ್ತಾ ಇದಾರೆ ಅಂದ್ರೆ ದೇಶಕ್ಕಾಗಿ ನಡಿಗೆ ಅನ್ನುವಂಥದ್ದು ದೇಶದಿಂದ ಸೊ ಏನಿದೆ ಸರ್ ಎಲ್ಲಿಂದ ಎಲ್ಲಿಗೆ ಈ ಒಂದು ವಾಕತಾನ ನಡೆಯುತ್ತೆ ಕರೆಕ್ಟ್ ಆಗಿ ಸರ್ಕಾರಿ ಜೂನಿಯರ್ ಕಾಲೇಜ್ ಗ್ರೌಂಡ್ ನಲ್ಲಿ ಹದಿಮೂರನೇ ತಾರೀಕು ಶನಿವಾರ ಬೆಳಿಗ್ಗೆ ಏಳು ಗಂಟೆಗೆ ಕಾರ್ಯಕ್ರಮ ಉದ್ಯುಕ್ತವಾಗಿ ಪ್ರಾರಂಭ ಆಗುತ್ತೆ ಮಾನ್ಯ ಜನಪ್ರಿಯ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಉದ್ಘಾಟನೆಯನ್ನು ಮಾಡ್ತಾ ಜಿಲ್ಲಾಧಿಕಾರಿಗಳು ಬಂದಿರ್ತಾರೆ ಸೂಪರ್ಟೆಂಟ್ ಆಫ್ ಪೊಲೀಸ್ ಮತ್ತೆ ಬಂದಿರ್ತಾರೆ ಕುಮಾರಿ ಚಂದನ ಅಂತ ಸೀರಿಯಲ್ ಆಕ್ಟರ್ ಅವರು ಕೂಡ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾರೆ ಮತ್ತೆ ಅರ್ಧ ಗಂಟೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ವೇದಿಕೆ ಕಾರ್ಯಕ್ರಮ ನಿಂತಾಗ ಎಲ್ಲವೂ ಕೂಡ ಅಚ್ಚುಗಟ್ಟಾದಂತಹ ವ್ಯವಸ್ಥೆ ಸುಮಾರು ನಮ್ಮ ನಿರೀಕ್ಷೆ ಹತ್ತರಿಂದ ಹನ್ನೊಂದು ಸಾವಿರ ಮಕ್ಕಳು ಮತ್ತೆ ಎನ್ ಸಿ ಸಿ ಅವರು ಒಂದು ಎರಡು ಸಾವಿರ ಜನ ಪಾಲ್ಗೊಳ್ಬೇಕು ಅಂತ ಮಾಡಿದ್ದಾರೆ ಪ್ರತಿಯೊಬ್ಬ ಪಾಲ್ ಯಾರು ಪಾಲ್ಗೊಳ್ತಾರೋ ಎಲ್ಲರಿಗೂ ಟೀ ಶರ್ಟ್ ಕೊಡುವಂತಹ ಮಾಡ್ತಾ ಇದೀವಿ ಟಿ ಶರ್ಟ್ ಕೊಟ್ಟು ಒಂದು ವಾಕತನ ಒಂದು ವ್ಯವಸ್ಥೆಯಲ್ಲಿ ನೇರ ವೃತ್ತಕ್ಕೆ ಬಂದು ಟೋನಾಲ್ಸ್ ವೃತ್ತದಿಂದ ಗಾಜಿನ ಮನೆಯವರೆಗೂ ಏಕ ಅಶೋಕನ ರಸ್ತೆಯಲ್ಲಿ ಹೋಗಿ ಅಶೋಕ ರಸ್ತೆಯಲ್ಲಿ ಸುಮಾರು ಎಂಟೂವರೆ ಗಂಟೆ ಅಷ್ಟೊತ್ತು ಎಂಟೂವರೆ ಒಂಬತ್ತು ಗಂಟೆ ಒಳಗಡೆ ಅಸೆಂಬಲ್ ಆಗುವ ಒಂದು ಉದ್ದೇಶನ ಇಟ್ಕೊಂಡಿದ್ವಿ ಇಲ್ಲಿ ಒಂದು ಆ ಕಾರ್ಯಕ್ರಮ ಅಲ್ಲಿ ಸಮಾರೋಪ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಆ ಕಾರ್ಯಕ್ರಮದಲ್ಲಿ ಮಾನನೀಯ ತಾವರ್ಚಂದ್ ಗೆಹ್ಲೋಟ್ ರಾಜ್ಯದ ರಾಜ್ಯಪಾಲರು ಒಂದು ಅದು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾರೆ ಮತ್ತು ಈ ಒಂದು ಉದ್ದೇಶವನ್ನು ಈ ಒಂದು ಪರಿಸರ ಸಂರಕ್ಷಣೆಯ ಮುಖ್ಯ ಅತಿಥಿ ಭಾಷಣ ಕೂಡ ಅವ್ರದ್ದು ಇರ್ತದೆ ಇದ್ರ ಜೊತೆಯಲ್ಲಿ ಶ್ರೀಯುತ ಕೆ ಎನ್ ಪಣೀಂದ್ರ ಅವರು ಮಾನ್ಯ ಉಪ ಲೋಕಾಯುಕ್ತರು ಅವರು ಕೂಡ ಈ ಕಾರ್ಯಕ್ರಮವನ್ನು ಹೆಚ್ಚು ಸಂತೋಷದಿಂದ ಈ ಕಾರ್ಯಕ್ರಮ ನಾವು ನಾವು ಇನ್ವೈಟ್ ಮಾಡಿದಾಗ ಭಾಳ ಖುಷಿಯಾಗಿ ಒಪ್ಕೊಂಡ್ರು ಕಾರಣ ಏನಂದರೆ ಇಂತಹ ಒಂದು ಮಹತ್ತರವಾದ ಕ ಕಾರ್ಯಕ್ರಮ ಮಾಡ್ತಾ ಇದ್ರಿ ಇದು ತುಂಬ ಅಂತ ಅಂದ್ಬಿಟ್ಟು ಅವರು ಕೂಡ ಖುಷಿಯಾಗಿ ಬಂದಿದ್ದಾರೆ ಮತ್ತೆ ಈ ಕ್ಯಾಪ್ಟನ್ ಶ್ರೀ ನವೀನ್ ನಾಗಪ್ಪ ಅವರು ಇವರು ಕಾರ್ಗಿಲ್ ಯುದ್ಧದಲ್ಲಿ ಸುಮಾರು ಎಂಟು ಬುಲೆಟ್ಗಳು ಬಿದ್ದಿದ್ದಾವೆ ಅವರು ಒಂದು ಭಾರತ ಮಾತೆಯ ಆಶೀರ್ವಾದ ಉಳಿದಿದ್ದಾರೆ ಎಲ್ಲ ಆಪರೇಷನ್ ಮಾಡಿ ಉಳಿದಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರಾಗಿ ಬರ್ತಾ ಇದ್ದಾರೆ ಇದ್ರ ಜೊತೆಗೆ ಅವರು ಕೂಡ ಅವರ ಒಂದು ಅನುಭವಗಳನ್ನ ಇಲ್ಲಿ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಆದಮೇಲೆ ಮೊದಲನೇದಾಗಿ ರಾ ರಾಷ್ಟ್ರಗೀತೆ ಇರುತ್ತೆ ಕೊನೆಯದಾಗೂ ರಾಷ್ಟ್ರಗೀತೆ ಇರುತ್ತೆ ಮತ್ತು ಅಧ್ಯಕ್ಷೀಯ ಭಾಷಣ ಇರುತ್ತೆ ನಮ್ಮ ರಾಜ್ಯಪಾಲರವರಿಂದ ಅಧ್ಯಕ್ಷೀಯ ಭಾಷಣ ಇರುತ್ತೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಶುರುವಾಗತ್ತೆ ಮತ್ತು ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ ಕೂಡ ಒಂದು ವಿಶೇಷವಾದ ಸರ್ಟಿಫಿಕೇಟ್ಗಳನ್ನ ಕೊಡ್ತಾ ಇದ್ದೀವಿ ಮತ್ತೆ ಲಘು ಉಪಹಾರ ಕೂಡ ಇರ್ತದೆ ಮತ್ತೆ ಎಲ್ಲರಿಗೂ ಕೂಡ ಗೌರವಯುತವಾಗಿ ಕರೆದು ಕಳಿಸೋ ಒಂದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ ಆ ಒಂದು ಸಂಪೂರ್ಣವಾಗಿ ಮಾಡ್ತೀವಿ ಅಂತಂದ್ಬಿಟ್ಟು ನಾನು ಈ ಮೂಲಕ ನಿಮಗೆಲ್ಲ ಹೇಳ್ತಾ ಇದ್ದೀನಿ ಈ ಒಂದು ಮಾನವ ಪರಿಸರ ಸಂರಕ್ಷಣಾ ಪಡೆಯಲ್ಲಿ ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ನಿರತರವಾದಂತಹ ಯಾವುದೇ ಫಲಾಪೇಕ್ಷೆಯನ್ನು ಅಪೇಕ್ಷೆನ ಪಡೆದಲ್ಲೇ ಒಂದು ಸ್ವಯಂ ಸೇವಕರಿದ್ದಾರೆ ಅದಕ್ಕೆ ನಾವು ಈ ಒಂದು ಕಾರ್ಯಕ್ರಮನ ಇದು ಇಷ್ಟು ಯಶಸ್ವಿ ಮಾಡ್ಬೋದು ಯಾವುದನ್ನೇ ಕೂಡ ಅಧಿಕಾರ ಬೇಕಾಗಿಲ್ಲ ಮತ್ತು ಅಲ್ಲಿ ವೇದಿಕೆ ಬೇಕಾಗಿಲ್ಲ ಅವರ ಕೆಲಸ ಕೊಟ್ಟಂಥ ಕೆಲಸ ಮತ್ತು ಇದರಲ್ಲಿ ಹೆಣ್ಮಕ್ಳು ಇದ್ದಾರೆ ಮತ್ತು ಗಂಡು ಯುವಕರು ಇದ್ದಾರೆ ಮತ್ತು ನಾ ಹಿರಿಯ ನಾಗರಿಕರು ಕೂಡ ಇದ್ದಾರೆ ಇದು ನಮ್ಮ ದೇಶದ ಕೆಲಸ ಇದನ್ನು ನಾವು ಮಾಡಬೇಕು ಅನ್ನೋ ಒಂದು ವೈಯಕ್ತಿಕ ಕೆಲಸ ಇದನ್ನು ನಾವು ಮಾಡಲೇಬೇಕು ಅನ್ನೋ ಒಂದು ಸ್ವಯಂ ಪ್ರೇರಣೆಯಿಂದ ಬಂದಿದ್ದಾರೆ ನಿಜಕ್ಕೂ ಕೂಡ ನಮಗೆ ಈ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದಾಗ

ಕೂಡ ಮತ್ತೆ ಸಾಲಾಗಿ ಬಂದರೂ ಕೂಡ ದೇಶದ ಒಂದು ಗೌರವಕ್ಕೆ ಅವರು ಪಾತ್ರರಾಗ್ತಾರೆ ಅಂತ ನಾನು ಬಯಸ್ತೇನೆ ಇದ್ರ ಜೊತೆಗೆ ಸರ್ ಯಾವ್ದೇ ಪಕ್ಷ ಜಾತಿ ಧರ್ಮ ಅನ್ನೋದಿರಲ್ಲ ಯಾಕಂದ್ರೆ ನೀವು ಕಾರ್ಯಕ್ರಮದ ಆರಂಭ ಪ್ರಶ್ನೆ ಮಾಡೋದಾಯ್ತು ಅಂದ್ರೆ ಯಾವುದೇ ಪಕ್ಷದ ವತಿಯಿಂದ ಕಾರ್ಯಕ್ರಮ ನಡೀತಾ ಇಲ್ಲ ಹೌದು ಇದು ಭಾರತೀಯ ಅನ್ನೋದು ಒಂದೇ ಮಾನದಂಡ ಭಾರತದಲ್ಲಿ ಯಾವುದೇ ನಮ್ಮಲ್ಲಿ ಹಲವಾರು ಧರ್ಮಗಳಿದಾವೆ ಹಲವಾರು ಜಾತಿಗಳಿದಾವೆ ಬಟ್ ಭಾರತೀಯನ ಮಾತ್ರ ಒಬ್ಬನ ಆಗಬಹುದು ಆ ಭಾರತೀಯ ಅನ್ನ ಒಂದು ನಾವು ಗೌರವ ಕೊಡಬೇಕಾಗಿದ್ರೆ ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಇರೆಸ್ಪೆಕ್ಟಿವ್ ಆಫ್ ರಿಲಿಜನ್ ಮಾಡಿದಾಗ ಮಾತ್ರ ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣ ಸಿಗ್ತದೆ ಅಂತ ನಾನು ಹೇಳ್ತೀನಿ ಇನ್ನು ನಮಗೆ ಬಂದಂತಹ ಸುದ್ದಿ ಪ್ರಕಾರ ಮತ್ತೊಂದು ವಿಶೇಷತೆ ಏನು ಅಂತಂದ್ರೆ ಯೂಶಲಿ ಫ್ಲೆಕ್ಸ್ಗಳು ಬಂಟಿಂಗ್ಸ್ಗಳು ಅಂದಿದ ತಕ್ಷಣ ಅಲ್ಲಿ ನಾವು ನೋಡ್ತೀವಿ ಬೇರೆ ಬೇರೆ ಮೆಟೀರಿಯಲ್ಸ್ ಪ್ಲಾಸ್ಟಿಕ್ ಗಳ ಬಳಕೆ ಇರುತ್ತೆ ಅದು ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಗೆ ನೀವು ಬಟ್ಟೆಗಳಲ್ಲಿ ಫ್ಲೆಕ್ಸ್ ಗಳನ್ನ ಮಾಡಿಸ್ತಾ ಇದ್ದೀರಾ ಅನ್ನೋದು ನಮ್ಗೆ ಕಂಡು ನಮ್ಮ ಒಂದು ರಾಷ್ಟ್ರೀಯ ಮಾನವ ಪರಿಸರ ಸಂರಕ್ಷಣಾ ಪಡೆ ನಮ್ಮ ಉದ್ದೇಶನೇ ಸಂರಕ್ಷಣೆ ಮಾಡುವಂತದ್ದು ಯಾವುದೇ ಪ್ಲಾಸ್ಟಿಕ್ ನಾನು ಮುಂದಿನ ದಿನಗಳಲ್ಲಿ ಅದನ್ನ ನಾವು ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಇಟ್ಕೊಂಡಿದ್ವಿ ಅದ್ರ ಜೊತೆಗೆ ನಾವೇ ಈ ಒಂದು ಪ್ರಾಯೋಗಿಕವಾಗಿ ಬಟ್ಟೆಯಲ್ಲಿ ಫ್ಲೆಕ್ಸ್ ಮಾಡಿಸಿದ್ವಿ ಇದು ಪ್ರಾರಂಭ ತುಮಕೂರಿನಲ್ಲಿ ಪ್ರಪ್ರಥಮವಾಗಿ ಬಟ್ಟೆಯಲ್ಲಿ ಮಾಡಿದಂಥ ಫ್ಲೆಕ್ಸ್ ಇವತ್ತು ಅನಾವರಣ ಮಾಡಿದ್ದೀವಿ ಇದು ಪ್ರಾರಂಭ ಆಗಿದೆ ಮುಂದಿನ ಕೂಡ ಎಲ್ಲ ಸಾರ್ವಜನಿಕರಿಗೆ ಕೇಳ್ಕೊಳ್ಳೋದು ಅಷ್ಟೇ ನೀವು ಕೂಡ ಪ್ಲಾಸ್ಟಿಕ್ ಉಪಯೋಗಿಸ್ದೇ ಬಟ್ಟೆಯಲ್ಲೇ ಮಾಡಿ ಅಂತ ಅಂದ್ಬಿಟ್ಟು ಯಾಕೆಂದ್ರೆ ಎನ್ವೈರನ್ಮೆಂಟಲ್ಗೂ ಅನ್ಗತ್ತೆ ಮತ್ತೆ ಬೇಗ ಡಿಸ್ಪೋಸ್ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನೀವು ಕೂಡ ಈ ಬಟ್ಟೆಲೆ ಫ್ಲೆಕ್ಸ್ ಗಳನ್ನ ಮಾಡಿ ಅಂತನ್ಬಿಟ್ಟು ನಾನು ಕೋರ್ಕೊಳ್ತೀನಿ ಸಾರ್ವಜನಿಕರಲ್ಲಿ ಈ ಮೂಲಕ ಕೋರ್ಕೊಳ್ತೀನಿ ಆಗಿ ಸರ್ ಇಷ್ಟೆಲ್ಲ ಸ್ವತಂತ್ರ ಸಿಕ್ಕಿದೆ ಸ್ವತಂತ್ರ ಮತ್ತು ಸ್ವಚ್ಛೆಗೆ ತುಂಬಾ ವ್ಯತ್ಯಾಸ ಇರುತ್ತೆ ಅದು ಯಾರ ಮೇಲೆ ನಾವು ದಬ್ಬಾಳಿಕೆ ಮಾಡೋದಾಗಿರ್ಬೋದು ಅಥವಾ ನಮ್ಗೆ ಮನಸ್ಸಿಗೆ ಅನಿಸಿದ ನಾವು ಮಾಡೋದಾಗಿರ್ಬೋದು ಸೊ ಈ ಸ್ವಾತಂತ್ರ್ಯ ಮತ್ತು ಸ್ವೈಚ್ಛೆಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಂಡು ಯುವ ಜನತೆ ಆಗಿರ್ಬೋದು ಪ್ರತಿಯೊಬ್ಬ ನಾಗರಿಕರು ಅಥವಾ ನಾವು ಆಗಿರ್ಬೋದು ಹೇಗೆ ಬದುಕಬೇಕು ಅಂತ ಹೇಳೋದಾದ್ರೆ ಸರ್ ಕೊನೆಯದಾಗಿ ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ ಮೇಡಮ್ ಸ್ವಾತಂತ್ರ್ಯ ಸಿಕ್ಕಿರೋದು ಸತ್ಯ ಬಟ್ ಎಲ್ಲೋ ಒಂದ್ ಕಡೆ ಸ್ವತಂತ್ರಕ್ಕೆ ಏನಂದ್ರೆ ನಾನು ದೊಡ್ಡವನು ಅನ್ನೋ ಒಂದು ಮೇಧಾವಿತನೇ ಈ ಒಂದು ಕಾರ್ಯಕ್ರಮಕ್ಕೆ ಯಾವುದೇ ಒಂದು ನೀವು ನೀವು ಕೇಳಿದಂತ ಪ್ರಶ್ನೆಗೆ ಉತ್ತರ ಆಗ್ತದೆ ಪ್ರತಿಯೊಬ್ಬರಲ್ಲೂ ಕೂಡ ವಿಶಾಲವಾದ ಮನೋಭಾವ ಬಂದಲ್ಲಿ ಇದಕ್ಕೂ ಕೂಡ ಎಲ್ಲರೂ ಕೂಡ ಯಾವುದೇ ಒಂದು ವಿಚಾರವನ್ನ ತುಂಬಾ ಹೆಚ್ಚಿನ ಗಣನೆಗೆ ತಗೊಳ್ಳಲ್ಲ ನಾವು ನಮ್ಮ ದೇಶಕ್ಕೆ ಏನಾದರೂ ಧಕ್ಕೆ ಆಗ್ತಾ ಇದೆ ನಮ್ಮ ದೇಶಕ್ಕೆ ಯಾವ್ದಾದ್ರು ಅಪಮಾನ ಆಗ್ತಾ ಇದೆ ಈ ವಿಚಾರಕ್ಕೆ ಮಾತ್ರ ತಲೆ ಕೆಡ್ಸ್ಕೊಳ್ಬೇಕು ಎಲ್ಲರೂ ಒಂದೇ ಅನ್ನೋ ಒಂದು ಮಂತ್ರವನ್ನು ಇಟ್ಕೊಂಡಾಗ ನಮಗೆ ಯಾವುದು ಕಷ್ಟ ಆಗಲ್ಲ ನಮ್ಮ ಮನಸ್ಸಿನಲ್ಲಿ ಇವು ಎಲ್ಲರೂ ಕೂಡ ಒಂದೇ ಈಗ ನೋಡಿ ಬಡತನ ಇರ್ಬೋದು ಸಿರಿತನ ಇರ್ಬೋದು ಬ್ಯಾಂಕ್ ಬ್ಯಾಲೆನ್ಸ್ ಒಂದೇ ಚೇಂಜ್ ಬಿಟ್ರೆ ಬೇರೆ ಯಾವುದೇ ರೀತಿ ಭಾವನೆಯಲ್ಲಿ ಇಲ್ಲ ಅವನಿಗೂ ಇರತಕ್ಕಂಥದ್ದು ಅವನಲ್ಲಿ ಅರಿಯತಕ್ಕಂಥದ್ದು ರಕ್ತನೇ ನಮ್ಮಲ್ಲೂ ಅರಿಯತಕ್ಕಂಥದ್ದು ರಕ್ತನೇ ಈ ಒಂದು ಮಾನವೀಯ ಗುಣಗಳನ್ನ ಮನುಷ್ಯ ಬೆಳೆಸ್ಕೊಂಡು ಹೋದಾಗ ನಿಜಕ್ಕೂ ಕೂಡ ಯಾವ್ದು ನೀವು ಏನೆಲ್ಲ ಸಾಧನೆ ಮಾಡಕ್ಕೆ ಏನೂ ನಮಗೆ ಕೊರತೆ ಇರಲ್ಲ ನೀಚ ಸೊ ಇನ್ನು ಭಾರತದ ಬಗ್ಗೆ ನಾನು ಕಡೆದಾಗಿ ಒಂದು ಪ್ರಶ್ನೆ ಕೇಳೋದಾದ್ರೆ ಯಾಕೆಂದ್ರೆ ನೀವು ಇಷ್ಟು ಮಾತಾಡುವಾಗ ನನಗೆ ಆ ಪ್ರಶ್ನೆಗುತ್ತ ಪಡ್ಕೊಳ್ಬೇಕು ಅನ್ಸಿದ್ದು ಹಸಿವು ಮುಕ್ತ ಭಾರತ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಇದೆ ನಾನು ಯಾವುದೇ ಪಕ್ಷ ಅಥವಾ ಅಧಿಕಾರ ಏನು ಕೇಳ್ತಿಲ್ಲ ಬಟ್ ಮಾನವರಾಗಿ ನಾವು ಈ ಇನ್ನೊಬ್ರು ಯಾರೋ ಹೊಟ್ಟೆ ಹಸ್ಕೊಂಡು ಬದುಕ್ತಾ ಇರ್ತಾರೆ ಅಂತದೊಂದು ಸ್ಥಿತಿ ನಮ್ಮಿಂದ ಎಲ್ಲರಿಂದ ದೂರ ಹೋಗಿ ಹಸಿವು ಮುಕ್ತ ಭಾರತ ಆಗಬೇಕು ಭಾರತ ಬೆಳಿಬೇಕು ಬೇರೆ ಬೇರೆ ದೇಶಗಳ ನಡುವೆ ಅಂತ ಅನ್ನೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಈ ನಮಗೆ ಎಂಬತ್ನಾಲ್ಕಕ್ಕಿಂತ ಹಿಂದಿನ ದಿನಗಳಲ್ಲಿ ಬಡತನ ತುಂಬಾ ತಾಂಡವಾಡ್ತಿದ್ದು ಯಾವುದೇ ಕಾರಣಕ್ಕೆ ಇವತ್ತು ಬಡತನ ಎಲ್ಲೂ ಇಲ್ಲ ಅದರಲ್ಲೂ ಕೂಡ ಊಟಕ್ಕಂತೂ ಇಲ್ಲವೇ ಇಲ್ಲ ಎರಡು ರೂಪಾಯಿ ಹಕ್ಕಿನ ಕೇಂದ್ರ ಸರ್ಕಾರ ಸಾವಿರಾರು ಕೋಟಿ ರೂಪಾಯಿಗಳ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಜಿಲ್ಲೆಗೂ ಕೂಡ ಮತ್ತು ಪ್ರತಿಯೊಂದು ಸ್ಟೇಟ್ಗೂ ಕೂಡ ಕೊಡ್ತಾಯಿದೆ ಹಸಿವು ಮುಕ್ತ ಅದಕ್ಕೆ ಫುಡ್ ಸೇಫ್ಟಿ ಒಂದು ಕಾನೂನೇ ಮಾಡಿದೆ ಆ ಕಾನೂನು ಮಾಡಿ ಪ್ರತಿಯೊಬ್ಬರಿಗೂ ಕೂಡ ಹಸಿವು ಮುಕ್ತ ಆಗಬೇಕು ತೀರಾ ಬಿ ಪಿ ಎಲ್ ಕಾರ್ಡ್ನಲ್ಲಿರೋರಿಗೆ ಹದಿನೈದು ಕೆ ಜಿಯಿಂದ ಇಪ್ಪತ್ತೈದು ಕೆ ಜಿವರೆಗೂ ಹಕ್ಕಿ ಕೊಟ್ಟು ಪ್ರತಿಯೊಬ್ಬರು ಕೂಡ ಇವಾಗ ಈ ಇತ್ತೀಚಿನ ದಿನಗಳಲ್ಲಿ ಯಾರಿಗೂ ಕೂಡ ಅನ್ನದ ಒಂದು ಕೊರತೆ ಇಲ್ಲ ಅಂತ ನಾನು ಹೇಳ್ತೇನೆ ಇಷ್ಟೊತ್ತು ಇವತ್ತಿನ ದಿನ ನಮ್ಮ ಜೊತೆ ಇದ್ರಿ ಸ್ವಾತಂತ್ರ್ಯದ ಅರ್ಥ ಏನು ಅಂತ ತಿಳಿಸ್ಕೊಟ್ರಿ ಜೊತೆಗೆ ಹೇಗೆ ಯುವ ಜನತೆ ನಮ್ ದೇಶವನ್ನ ಪ್ರೇಮಿಸಬೇಕು ಅಂತ ತಿಳ್ಸ್ಕೊಟ್ರಿ ಧನ್ಯವಾದಗಳು ಮೇಡಮ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಬರ ಈ ಒಂದು ಮಾತಾಡಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ನಿಮ್ಮ ಚಾನಲ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ ಮಾತುಗಳನ್ನು ಮುಗಿಸಲಿ ಧನ್ಯವಾದ ಥ್ಯಾಂಕ್ ಯು ಮೇಡಮ್ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಸೋ ಸಾಮಾನ್ಯವಾಗಿ ನಾವು ಭಾರತ ಅಂದಿದ್ದ ತಕ್ಷಣ ಅದು ಡೆವಲಪ್ ಆಗ್ತಾ ಇರುವಂಥ ಕಂಟ್ರಿ ಅಂತ ಹೇಳ್ತೀವಿ ಭಾರತ ಅಂದಿದ್ದ ತಕ್ಷಣ ಅಭಿವೃದ್ಧಿ ಪದದತ್ತ ಸಾಗ್ತಾ ಇದೆ ಅಂತೀವಿ ಜೊತೆಗೆ ದೇಶಾಭಿಮಾನ ದೇಶಪ್ರೇಮ ಅಂತೀವಿ ಅದರ ಜೊತೆಗೆ ನಮ್ಮ ಜೊತೆ ಇರುವಂಥ ಇತರರ ಬಗೆಗಿನ ಕಾಳಜಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ದೇಶಾಭಿಮಾನ ಅಂದಿದ್ದ ತಕ್ಷಣ ಕೇವಲ ಆಗಸ್ಟ್ ಹದಿನೈದಕ್ಕೋ ಅಕ್ಟೋಬರ್ ಎರಡಕ್ಕೋ ಮಾತ್ರ ನೆನೆಸ್ಕೊಳ್ಳೋದಲ್ಲ ಅಥವಾ ಅದರ ಜೊತೆಗೆ ಪ್ರತಿಯೊಂದು ದಿನವೂ ಕೂಡ ನಾವೇನಾದರೂ ಒಳಿತು ಮಾಡೋಕೆ ಸಾಧ್ಯ ಆಗ್ತಾ ಇದೆಯಾ ಸಮಾಜಕ್ಕೆ ಅನ್ನುವಂಥ ಒಂದು ಆಲೋಚನೆ ಬಂದಾಗ ಮಾತ್ರ ನಿಜವಾಗ್ಲೂ ದೇಶದ ಪ್ರಗತಿ ಸಾಧ್ಯ ಅಂತ ಇಷ್ಟೊತ್ತು ನಮ್ಮ ಜೊತೆ ಚಿದಾನಂದ್ ಸರ್ ತಿಳಿಸ್ಕೊಟ್ರು ಆ್ಯಂಡ್ ಅಗೇನ್ ಮತ್ತೆಲ್ರಿಗೂ ಕೂಡ ಸ್ವತಂತ್ರ ದಿನದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಅಮೋಕ್ ಟಿ ವಿ ಎಂದೆಂದಿಗೂ ನಿಮ್ಮೊಂದಿಗೆ